ಸಾದಲಿ ಸರ್ಕಾರಿ ಪ್ರೌಢಶಾಲೆ ಆವರಣದಲ್ಲಿ ಆರೋಗ್ಯ ತಪಾಸಣಾ ಶಿಬಿರ ಶಾಸಕ ಬಿಎನ್ ರವಿಕುಮಾರ್ ಅವರಿಂದ ಉದ್ಘಾಟನೆ ಶಿಡ್ಲಘಟ್ಟ ತಾಲೂಕು ಸಾದಲಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆ ಆವರಣದಲ್ಲಿ ಶನಿವಾರ ಸಾದಲಿ ಗ್ರಾಮ ಪಂಚಾಯಿತಿ ಹಾಗೂ ಈಸ್ಟ್ ಪಾಯಿಂಟ್ ಆಸ್ಪತ್ರೆ ಸಹಯೋಗದಲ್ಲಿ ವಿಎಸ್ ಮಾಸ್ಟರ್ ಅವರ ನೆನಪಿಗಾಗಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮವನ್ನು ಕ್ಷೇತ್ರದ ಶಾಸಕ ಬಿಎನ್ ರವಿಕುಮಾರ್ ಅವರು ಉದ್ಘಾಟಿಸಿದರು ಬಳಿಕ ಮಾತನಾಡಿದ ಅವರು ಕ್ಷೇತ್ರದ ಸಾದಲಿ ಗ್ರಾಮ ಇತಿಹಾಸ ಹೊಂದಿದ್ದು ಇದೇ ಗ್ರಾಮದ ಹಾವಲರೆಡ್ಡಿ ಎಂಬುವರು ಶಾಸಕರಾಗಿದ್ದ ಅವಧಿಯಲ್ಲಿ ಈ ಭಾಗದ ಸಮಸ್ಯೆಗಳನ್ನು ಗಮನ ಹರಿಸಿ ಕೆಲಸ ಮಾಡಿದ್ದರು ಕಳೆದ 10 ವರ್ಷಗಳಿಂದ ಈ ಭಾಗದಲ್ಲಿ ಅಭಿವೃದ್ಧಿ ಎಂಬುದು ಕುಂಠಿತವಾಗಿದೆ ಇನ್ನು ನನ್ನ ಅವಧಿಯಲ್ಲಿ ಅಭಿವೃದ್ಧಿಗೆ ಹೆಚ್ಚು ಒತ್ತು ನೀಡುವ ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುವುದು ಈಗಾಗಲೇ ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಹೆಚ್ಚು ಗಮನ ನೀಡಲಾಗುತ್ತಿದೆ ಗ್ರಾಮೀಣ ಭಾಗದ ಜನರಿಗೆ ಆರೋಗ್ಯದ ಬಗ್ಗೆ ಅರಿವು ಮೂಡಿಸಿ ಆರೋಗ್ಯವಂತ ಸಮಾಜ ನಿರ್ಮಾಣ ಮಾಡಬೇಕಾದ ಅಗತ್ಯವಿದ್ದು ಆರೋಗ್ಯ ಶಿಬಿರಗಳನ್ನು ಗ್ರಾಮೀಣ ಭಾಗದ ಜನರು ಸದ್ಬಳಕೆ ಮಾಡಿಕೊಳ್ಳಬೇಕು ಎಂದರು ಇನ್ನು ಶಿಬಿರದಲ್ಲಿ ರಕ್ತದೊತ್ತಡ ದಂತ ಚಿಕಿತ್ಸೆ ಮಧುಮೇಹ ಕೀಲು ಮೂಳೆ ಹೃದಯ ಸಂಬಂಧಿ ಕಾಯಿಲೆಗಳು ತಪಾಸಣೆ ನಡೆಸಲಾಯಿತು ಅಗತ್ಯ ಇರುವ ರೋಗಿಗಳಿಗೆ ಉಚಿತ ಔಷಧಿ ವಿತರಣೆ ಮಾಡಲಾಯಿತು ಅಲ್ಲಿ ಒಂದು ವೃತ್ತಿಯನ್ನ ಮಾಡ್ತಾ ಇರತಕ್ಕಂತ ನಮ್ಮ ರಾಜ್ಯದಲ್ಲಿ ಒಂದು ಉನ್ನತ ಮಟ್ಟದಲ್ಲಿ ಇರತಕ್ಕಂತ ಡಾಕ್ಟರ್ ಇವತ್ತು ಅವರ ಒಂದು ತಂದೆಯವರ ಜ್ಞಾಪಕಾರ್ಥವಾಗಿ ಇವತ್ತು ಈ ಒಂದು ಈಸ್ಟ್ ಪಾಯಿಂಟ್ ಆಸ್ಪತ್ರೆನ ಸಹಾಯದೊಂದಿಗೆ ಇವತ್ತು ಈ ಒಂದು ಸಾದಲಿ ಗ್ರಾಮದ ಈ ಒಂದು ಆರೋಗ್ಯದ ಶಿಬಿರವನ್ನು ಏರ್ಪಡಿಸಲಿಕ್ಕೆ ಅವರು ಈ ಕ್ಷೇತ್ರದ ಎಲ್ಲರ ಪರವಾಗಿ ನಾನು ಅವರಿಗೆ ಧನ್ಯವಾದ ಹೇಳಕ್ಕೆ ಬಯಸ್ತಾ ಇದ್ದೀನಿ ಇವತ್ತು ಈ ಸಾದಲಿ ಗ್ರಾಮಕ್ಕೆ ಒಂದು ಇತಿಹಾಸ ಇರತಕ್ಕಂಥ ಗ್ರಾಮ ಇದು ಈ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಸಾದಲಿ ಗ್ರಾಮದಿಂದ ಹಿರಿಯರು ಪೂಜನೀಯರು ಆವಲರೆಡ್ಡಿ ಅವರು ಶಾಸಕರಾಗಿದ್ದರು ಅವರ ಒಂದು ಅವಧಿಯಲ್ಲಿ ಈ ಒಂದು ಭಾಗದಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಗಮನ ಹರಿಸಿ ನಾವು ಈ ಸಂದರ್ಭದಲ್ಲಿ ಅವ್ರನ್ನ ನೆನೆಸ್ಬೇಕಾಗ್ತದೆ ಇವತ್ತು ಶಾಲೆಯ ಜಾಗ ಇರ್ಬೋದು ಮತ್ತು ಜನಗಳಿಗೆ ವಸತಿ ಇಲ್ಲದಂಥ ಸಂದರ್ಭಕ್ಕೆ ಸೈಟ್ಗಳಾಗ್ಬೋದು ಹಲವಾರು ಬಡವರ ಬಗ್ಗೆ ಕಾಳಜಿ ವಹಿಸಿ ಅವ್ರ ಕೈಲಾದ ಮಟ್ಟಿಗೆ ಆವತ್ತಿನ ದಿವಸದಲ್ಲಿ ಈ ಒಂದು ಸಾಧನೆಯಲ್ಲಿ ಅವರು ಒಳ್ಳೆ ಕೆಲಸ ಮಾಡಿದಂಥವ್ರು ಅವ್ರನ್ನ ನಾವು ಈ ಸಂದರ್ಭದಲ್ಲಿ ನೆನೆಸುತ್ತಾ ಇವತ್ತು ಈ ಒಂದು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು 34 ಗ್ರಾಮ ಪಂಚಾಯಿತಿಯಲ್ಲಿ ನಾವು ಓಡಾಡಿದಂಥ ಸಂದರ್ಭದಲ್ಲಿ ಸುಮಾರು 10 ವರ್ಷಗಳಿಂದ ನಾವು ನೋಡ್ತಾ ಇದ್ದೀವಿ ಈ ಕ್ಷೇತ್ರದ ಪರಿಸ್ಥಿತಿ ನಮ್ಮ ಒಂದು ತಾಲೂಕಿನಲ್ಲಿ ಸುಮಾರು 65